ಯಡಿಯೂರಪ್ಪನವರು ಭ್ರಷ್ಟಾಚಾರ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳಿದ್ರಿ, ಅದನ್ನ ಮತ್ತೆ ನೀವು ಏನಾದ್ರೂ ಈ ಮೋದಿ ಅವ್ರ ಗಮನಕ್ಕೆ ಆಯ್ತು ಮತ್ತೆ ಏನಾದ್ರು ಏನಂತ ಪತ್ರ ಬರೆದ ನಾನು ಸೋಕಾಸ್ ನೋಟಿಸ್ನಾಗೆ 11 ಪೇಜದ ದಾಖಲೆ ಸಹಿತ ಅವ್ರಿಗೆ ಕೊಟ್ಟಿನಿ, ಪ್ರಧಾನಮಂತ್ರಿಗಳಿಗೂ ಕೊಟ್ಟಿನಿ, ಗೃಹ ಮಂತ್ರಿಗೂ ಕೊಟ್ಟಿನಿ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟಿನಿ ಮತ್ತು ಮಾನ್ಯವರ ಅರುಣ್ ಸಿಂಗ್ ಜಿಯವರಿಗೂ ಕೊಟ್ಟಿನಿ. ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ರು? ಮತ್ತು ಅವರು 2 ತಿಂಗಳು ಹಿಡಿದು ನನ್ನ ಮ್ಯಾಗೆ ಕ್ರಮ ತಗೋದಿಲ್ಲ ಅಂದ್ರೆ ಅದೆಲ್ಲ ಹೇಳಿದ ಸತ್ಯ ಅಂತೇಳಿ ತಗೊಂಡಿಲ್ಲ. ಇಲ್ಲಕಂದ್ರೆ ಬಿಜೆಪಿ ಇಟ್ಟು ಬಲಾಢ್ಯಕ್ಕೆ ಹೈಕಮಾಂಡ್ ಇರೋದ್ರಿಂದ, ಸ್ಟ್ರಾಂಗ್ ಇರೋದ್ರಿಂದ 10 ಮಿನಿಟ್ನಾಗ ನಮ್ದು ಹೊರಗೆ ಹಾಕಿಬಿಡ್ತಿದ್ರು ಅವರು. ಯಾಕೆ ಹೊರಗೆ ಹಾಕಲಾಗ್ಯಾರ? ಸತ್ಯವನ್ನು ಹೇಳಕತ್ತಿ ಅಂತ ಹೊರಗೆ ಹಾಕಲಾಗ್ಯಾರ. ಇದು ಪ್ರಧಾನಮಂತ್ರಿಗಳಿಗೆ ಭಾಳ ನನ್ನ ಒಂದು ಹೋರಾಟ ಸಮಾಧಾನ ತಂದಿದೆ, ಅದಕ್ಕೆ ನನ್ನ ಉಚ್ಚಾಟನೆ ಅಷ್ಟು ಹಗರಿಲ್ಲ. ಪಕ್ಷದ ಸಾಕಷ್ಟು ನಾಯಕರು ಹೇಳ್ತಾ ಇದ್ದಾರೆ ಒಂದೇ ಪಕ್ಷದಲ್ಲಿದ್ದು ಈ ಸಮಸ್ಯೆಗಳನ್ನ ಪಕ್ಷದ ವೇದಿಕೆಯಲ್ಲೇ ಅಥವಾ ನಮ್ಮ ನಮ್ಮಲ್ಲೇ ಚರ್ಚೆ ಮಾಡಿ ವೇದಿಕೆ ಶಾಸಕಾಂಗ ಪಕ್ಷದ ಸಭೆನೇ ಕರೀದಿಲ್ಲಲ್ಲ, ಏನು ಎಲ್ಲಿ ಹೇಳುದು? ಮನೆ ಒಂದು ತಿಂಗಳ ಅಧಿವೇಶನ ನಡೀತು, ಒಂದು ಸಲನೂ ಶಾಸಕಾಂಗ ಪಕ್ಷದ ಸಭೆ ಕರೀಲಿಲ್ಲ. ಕಾಂಗ್ರೆಸ್ನವರು ದಿನ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರು. ನಮ್ಮದು ಶಿಷ್ಯದ ಪಕ್ಷ, ನಾವು ಎಮ್ ಎಲ್ ಎಗಳು ಎಲ್ಲಿ ಹೇಳಬೇಕು? ಹೇಳಲು ಹೇಳಿದ್ವಿ, ಹೇಳದಲ್ಲಿ ಅವರೆಲ್ಲ ಇದೇ ಅರುಣ್ ಸಿಂಗ್ರಿಗೆ ಒಂದೂವರೆ ತಾಸು ದಿಲ್ಲಿಯೊಳಗೆ ಹೇಳಿ ಬಂದಿನ್ನ ಮರ್ದು ಸರ್ ಬೆಂಗಳೂರಿಗೆ ಬಂದು ಹೇಳ್ತಾರೆ ಕೌನ್ ಯತ್ನಾಳ್ ಹುಯಿಜ್ ಯತ್ನಾಳ್ ಹೇಳ್ತಾರೆ. ಸರ್, ಯತ್ನಾಳ್ ಅವ್ರಿಗೆ ಬಿ ಜೆ ಪಿ ಪಾರ್ಟಿಯ ಕೆಲವರು ಬ್ಯಾಕಿಂಗ್ ಇದೆ, ಹಾಗಾಗಿ ಯಡಿಯೂರಪ್ಪನ ವಿರುದ್ಧ ಮಾತಾಡಿದ್ರು ಬಿ ಜೆ ಪಿಯಿಂದ? ನನ್ನ ಹಿಂದೆ ಯಾರು ಬ್ಯಾಕಿಂಗು ಇಲ್ಲ, ನನ್ನ ಹಿಂದೆ ಸತ್ಯ ಬ್ಯಾಕಿಂಗ್ ಆಯಿತು ಓನ್ಲಿ. ಸರ್ಕಾರವನ್ನು ಬೀಳಿಸುವಂಥ ಒಂದು ಸಾಮರ್ಥ್ಯ ಇದೆ ಯತ್ನಾಳ್ ಅವ್ರಿಗೆ ಅಂತ? ಇಲ್ಲ, ನಾವೇ ಸರ್ಕಾರ ಬೀಳಿಸೋದಿಲ್ಲ, ಯಡಿಯೂರಪ್ಪನವ್ರು ಬದಲಾವಣೆ ಅಟ್ಟೆ ಬಿಡ್ತೀವಿ, ಸರ್ಕಾರ ಬೀಳಿಸುವಷ್ಟು. ನಿಮ್ಮ ನಿಮ್ಮ ಹೇಳಿಕೆಗಳಿಗೆ ನಿಮ್ಮ ಜೊತೆ ಇದ್ದ ಶಾಸಕರಾದ್ರೆ ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ? ನಾವು ಎಲ್ಲ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ. ಈಗ 17ನೇ ತಾರೀಕು ಕಾಯ್ತಾ ಇದ್ದಾರೆ ವೋಟಿಂಗ್ ಮಾಡಿದ್ರು ಸಹ. ನೀವು ನೋಡ್ತಾ ಇರ್ರಿ, ಬಿ ಜೆ ಪಿಯಲ್ಲಿ ಈಗ ಸ್ಟಾರ್ಟ್ ಆಗಿದೆ. ರವಿ ಸಿ ಟಿ ರವಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಡಿಯೂರಪ್ಪನವರು ಪಾರ್ಟಿ ಮಾಲೀಕರಲ್ಲ, ವಂಶ ಪಾರಂಪರ ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ ಅಂತ ಅವ್ರು ಹೇಳಿದ ಮ್ಯಾಗ ಅದು ಅರ್ಥ ಏನು? ನನ್ನ ಹೇಳಿಕೆಗೆ ಇವತ್ತು ಈಶ್ವರಪ್ಪನವ್ರು ಹೇಳಿದ್ರು ನನ್ನ ಇಲಾಖೆ ಒಳಗೆ ಹಸ್ತಕ್ಷೇಪ ಆಗ್ಲಿಕ್ಕತ್ತೈತೆ. ಅವ್ರು ಬೆಂಗಳೂರು ಒಬ್ಬ ಜೆಡ್ ಪಿ ಅಧ್ಯಕ್ಷಗೆ ಅವ್ರು ಬೀಗ ಅದಾನೆ, ಯಡಿಯೂರಪ್ಪನವ್ರು ಬೀಗ ಮರಿಸ್ವಾಮಿ ಅಂತ ಹೇಳಿ ಒಬ್ಬ ಜೆಡ್ ಪಿ ಅಧ್ಯಕ್ಷ 65 ಕೋಟಿ ರೂಪಾಯಿ ಕೊಡ್ತಾರೆ. ನಾವು ಎಮ್ ಎಲ್ ಎಗಳಿಗೆ ಕೇಳಿದ್ರೆ ನಮ್ಗೆ ಹಣ ಕೊಡೋದಿಲ್ಲ, ಅದು ಡೆವಲಪ್ಮೆಂಟ್ ಏನು ನಮ್ಮ ವೈಯಕ್ತಿಕ ಹಣ ಅಲ್ಲ. ಮತ್ತು ಈಗ ಈಶ್ವರಪ್ಪ ಮಾತಾಡಿದ್ರು, ಸಿ ಟಿ ರವಿ ಮಾತಾಡಿದ್ರು, 17ರ ನಂತರ ಮತ್ತು 4-5 ಜನ ಮಾತಾಡೋರದಾರೆ, ಮೇ 8ರ ನಂತರ ಎಲ್ಲ ಶಾಸಕರು ಮಾತಾಡೋರದಾರೆ. ಅಟ್ರಾಗೇ ನಮ್ಮ ಹೈಕಮಾಂಡು ನಾಯಕತ್ವ ಬದಲಾವಣೆ ಮಾಡ್ತೈತೆ. ನಿಮ್ಮ ಪ್ರಕಾರ ಇನ್ನು ಯಾರು ಆಗಬೇಕು ಸರ್ ನಾಯಕರು ಅಂದರೆ? ಯಡಿಯೂರಪ್ಪ ಅಲ್ಲದಿದ್ರೆ ಇನ್ನು ಯಾರು ಆಗ್ತಾರೆ? ಉತ್ತರ ಕರ್ನಾಟಕದವ್ರು ಆಗಬೇಕು. ಯಾರು ಅಂತ ಏನಾದರೂ ಸ್ಪೆಸಿಫಿಕ್? ಯಾರ ಹೆಸರು ಬರ್ತದೆ ನೋಡಕತ್ರಿ, ಯಾಕಂದ್ರೆ ಸುಮಾರು ಜನದು ಈಗೇನು ಕೆಲವೊಂದು ಟಿ ವಿಯವ್ರು ತೋರಿಸ್ತಾ ಇರಲಿ, ಬೆಂಗಳೂರಿನ ಯಾರು ಆಗೋದಿಲ್ಲ. ಬೆಂಗಳೂರವ್ರು ಯಾರು ಆಗಲ್ಲ, ಯಾರು ಆಗೋದು? ಬೆಂಗಳೂರಿನ ಅವ್ರು ಅವ್ರದ್ದೇನು ಕೆಲಸ ಐತಿ? ಪಕ್ಷ ಬೆಳೆದಿದ್ದು ಉತ್ತರ ಕರ್ನಾಟಕದಾಗ. ಉತ್ತರ ಕರ್ನಾಟಕದವ್ರಿಗೆ ಈಗ ಯಾರೇ ಆಗಲಿ ಅವ್ರಿಗೆ ಅವಕಾಶ ಕೊಡಬೇಕು. ನೀವು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ? ನಾ ಮೊನ್ನೆ ಹೇಳಿಲ್ಲ, ನನಗೆ ಅವಕಾಶ ಕೊಟ್ಟರೆ ಉತ್ತರ ಪ್ರದೇಶ ಯೋಗಿ ಸರ್ಕಾರ ಮಾದರಿಯಲ್ಲಿ ಈ ಗುಂಡಾ ರಾಜ್ಯ, ಈ ಭಯೋತ್ಪಾದನೆ, ಇವಾಗೇನು ನಡೆದಿದೆ ಇಲ್ಲೆಲ್ಲ ಭ್ರಷ್ಟಾಚಾರ, ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕೋದ್ರ ಮೂಲಕ ಒಂದು ಮೋದಿಯವರಿಗೆ ಮತ್ತು ನಮ್ಮ ಪಕ್ಷಕ್ಕೆ ಒಂದು ಗೌರವ ತರೋ ಕೆಲಸ ಮಾಡ್ತೀವಿ. ನಾನು ರೈಲ್ವೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ವಾಜಪೇಯಿ ಸರ್ಕಾರದಲ್ಲಿ ನನ್ನದೇ ಆದಂಥ ಒಂದು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇದೆ. ಪಕ್ಷೇತರ ಎಮ್ ಎಲ್ ಸಿ ಆರಿಸಿ ಬಂದೀವಿ.